ನಮಸ್ಕಾರ ವಿಶ್ವಕರೇ ಗುರುಗಳೇ, ಲಾಸ್ಟ್ ಎಪಿಸೋಡಲ್ಲಿ ನಾವು ಒಂದು ಮಿಸ್ ಆಗಿ ವಿಷದ ಗಿಡ ಏನಾದರೂ ಸೇವನೆ ಮಾಡಿದ್ರೆ ಅದನ್ನು ಹೆಂಗೆ ಅದರಿಂದ ಯಾವ ಥರ ಬಚಾವ್ ಆಗೋದು, ವಿಷನ ಹೆಂಗೆ ಯಾವ ಥರ ಕ್ಲಿಯರ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಸೊ ನನಗೆ ಈ ಪಾಯಿಂಟ್ ನಿಮ್ಮನ್ನು ಮತ್ತೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಾನು ಕೇಳ್ಪಟ್ಟಿದ್ದಿಲ್ಲ ಒಂದು ಕಡೆ, ಸುಮಾರು ಕಡೆ ನಾನು ಸುಮಾರು ಸರಿ ಕೇಳಿದ್ದೀನಿ. ಏನಂದರೆ ಈಗ ನಾಗರಾವು ಕೋಬ್ರಾ ಆಗ್ಬೋದು, ನಾಗರ ಆಗ್ಬೋದು, ತುಂಬ ಪಾಯ್ಸನ್ ಇರೋವಂಥ ಒಂದು ಹಾವಿನ ವಿಷ ಸರ್ಪಗಳು ಆ ವಿಷನ ಕೂಡ ಕೆಲವೊಂದು ಮಿಲಿ ಡ್ರಾಪ್ಗಳಷ್ಟು ಏನರಲ್ಲೋ ಆಹಾರದಲ್ಲೋ ಇಲ್ಲ ನೀರಲ್ಲೋ ಯಾವುದೇ ರೀತಿಯಲ್ಲಿ ಇಲ್ಲ ಡ್ರಿಂಕ್ಸಲ್ಲೋ ಅದು ಅದನ್ನು ಮಿಕ್ಸ್ ಮಾಡಿ ಸೇವನೆ ಮಾಡ್ತಾ ಮಾಡ್ತಾ ಸುಮಾರು ಸಣ್ಣ ಹುಡುಗರಿಂದ ಅದನ್ನು ಸೇವನೆ ಮಾಡ್ತಾ ಹೋದಾಗ ಸುಮಾರು ವರ್ಷಗಳಾದ ಮೇಲೆ ಅವ್ರಿಗೆ ಹಾವು ಬಂದು ಡೈರೆಕ್ಟ್ ಕಚ್ಚಿದ್ರೂ ವಿಷ ಎಕ್ಕಲ್ಲ. ಅಂದರೆ ಅವನ ಬಾಡಿನಲ್ಲಿ ಅದನ್ನು ಅಡಿಕ್ಷನ್ ಆಗಿಬಿಟ್ಟು ಆ ಹಾವುದು ವಿಷನ ಅವ್ನು ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅಂತೇಳಿ ಹೇಳ್ತಾರೆ. ಇದನ್ನು ಕೇಳ್ಪಟ್ಟಿರೋದು ನಾನು ನೋಡಿಲ್ಲ ನಾನು, ಬಟ್ ಈ ಥರ ಸಣ್ಣ ಸಣ್ಣ ತೊಟ್ಟು ಒಂದೊಂದು ತೊಟ್ಟು ತೊಟ್ಟು ವಿಷನ ಸೇವನೆ ಮಾಡ್ತಾ ಮಾಡ್ತಾ ಅವನಿಗೆ ಆ ವಿಷನ ನೆಕ್ಸ್ಟ್ ಎಷ್ಟೇ ಕುಡಿದ್ರು ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಅವನಿಗೇನು ಆಗಲ್ಲ ಅವಾಗ ವಿಷ ಕೊಟ್ಟು ಕುಡಿದ್ರು ಅನ್ನೋ ಥರ ಕೇಳಿದ್ದೀನಿ. ಸೊ ಇದು ಸಾಧ್ಯ ಇದೆಯಾ ಇಲ್ಲ ಇದು ಸುಳ್ಳ? ಅದ್ಭುತವಾಗಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ದೀನಿ. ನೀವು ಕೆಲವರು ಹೇಳ್ತಾರೆ ನಮ್ಮ ಹಿಂದಿನ ಕಾಲದವ್ರ ಮುಳ್ಳನ್ ಮುಳ್ಳಿಂದ ತೆಗಿಬೇಕು, ವಿಷನ ವಿಷದಿಂದ ತೆಗಿಬೇಕು. ನೋಡಿ, ಯಾವುದೇ ಗ್ರಂಥಗಳಲ್ಲೂ ಕೂಡ, ಯಾವುದೇ ಆಯುರ್ವೇದ ಗ್ರಂಥ ಆಗ್ಬೋದು, ಯಾವುದೇ ವೈದ್ಯ ಆಗ್ಬೋದು, ಯಾವುದೇ ಒಂದು ಇಂಗ್ಲೀಷ್ ವೈದ್ಯ ಆಗ್ಬೋದು ಅಥವಾ ಆಯುರ್ವೇದಿಕ್ ವೈದ್ಯ ಆಗ್ಬೋದು, ವಿಷನ ಸೇವನೆ ಮಾಡು ಬದುಕು ಅಂತ ಯಾವ ಉಲ್ಲೇಖನೂ ಮಾಡಿಲ್ಲ, ಯಾವ ಗ್ರಂಥಗಳಲ್ಲೂ ಕೂಡ ಮಾಡಿಲ್ಲ. ಹೌದು, ನೋಡಿ, ಒಂದು ನಾವು ಮಾತಾಡ್ತಕ್ಕಂಥ ಪ್ರಶ್ನೆ ಇದು, ಒಂದು ನಾವು ಒಂದು ಸಂಬಂಧವಾಗಿ ಮಾತಾಡೋಣ. ಹೌದು ಅಲ್ವಾ? ಕಿಂಚಿತ್ತು ಒಂದು ಪ್ರತಿನಿತ್ಯ ಒಂದೇ ಒಂದು, ಈಗ ನೀವು ಒಂದು ನಾವೊಂದು ಉದಾಹರಣೆಗೆ ಒಂದು ತಿಳಿಸಿರ್ತೀರಿ, ಗರಿಕೆ ತುಂಬ ನಮ್ಮ ದೇಹಕ್ಕೆ ತುಂಬ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡುತ್ತೆ ಅಂತ ಹಿಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಅದನ್ನೇ ಸೇವನೆ ಮಾಡ್ತಾ ಬಂದಿದ್ದೀವಿ. ಪ್ರತಿನಿತ್ಯ 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 ಸೇವನೆ ಮಾಡ್ತಾ ಬಂದಾಗ ಏನಾಗುತ್ತೆ, ನಮ್ಮ ದೇಹ ಅಡ್ಡಪರಿಣಾಮ ಬೀರುತ್ತೆ, ಹಾನಿ ಆಗುತ್ತೆ, ಡೇಂಜರ್ ಆಗುತ್ತೆ. ಅದು ನೋಡಿ, ಇವೆಲ್ಲ ಮೂಢನಂಬಿಕೆಗಳು. ಹೇಳೋದವನು ಯಾಕೆ ಮಾಡಿಲ್ಲ? ಬಟ್ ಇದನ್ನು ನಮ್ಮ ನಿಮ್ಮ ಪ್ರಶ್ನೆಗೆ ಹೌದು, ನಾವೇ ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ. ಇದನ್ನೆಲ್ಲ ನಾವು ಈ ಗಮನಿಸಿ, ಸೂಕ್ಷ್ಮವಾಗಿ ಗಮನಿಸಿ ನಾವು ನೋಡಬೇಕಾಗತ್ತೆ. ಅದಕ್ಕೋಸ್ಕರ ಈ ಕೆಲವರು ಹೇಳ್ತಾರೆ, ಪ್ರತಿನಿತ್ಯ ಒಂದೊಂದಿಡಿ ಬೇವಿನ ಸೊಪ್ಪು ತಿನ್ನಪ್ಪ, ನಿನಗೆ ಯಾವುದೇ ವಿಷ ಸರ್ಪ ಕಚ್ಚಿದ್ರು ಕೂಡ ಅದು ಏರೋದಿಲ್ಲ ಅಂತ. ಅದರಲ್ಲೂ ಕೂಡ ಅಡ್ಡಪರಿಣಾಮ ಇದೆ. ಓಕೆ ಓಕೆ. ನಂತರ ಇವತ್ತೊಂದು ಗುಳಿಗೆಗಳನ್ನೇ ನಿಮಗೆ ಉದಾಹರಣೆ ಕೊಟ್ಟು ಒಂದು ಹೇಳ್ತೀರಿ. ಒಂದು ಇಂಗ್ಲೀಷ್ ಮೆಡಿಸನ್ನ ನಾವು ದ್ವೇಷ ಮಾಡ್ತಿಲ್ಲ, ಒಂದು ಅದು ಪರಿಣಾಮ ಏನು ಬೀರುತ್ತೆ ಅಂತ ನಾವು ಹೇಳ್ತೀವಿ. ಅದು ಒಂದು ಮಾತ್ರೆ ಆಗ್ಬೋದು, ನಿಮಗೆ ಒಂದು ನೋವು ನಿರೋಧಕ ಶಕ್ತಿ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀರಿ. ಆ ಪೇನ್ ಕಿಲ್ಲರ್ನ ಪ್ರತಿನಿತ್ಯ ನೀವು ನುಂಗ್ತಾ ಬನ್ನಿ. ಆ ಮಾತ್ರೆ ಮೇಲೆ ಡೇಂಜರಸ್ ಬರ್ದಿಲ್ಲ, ಒಳ್ಳೆಯದು, ಮೆಡಿಕಲ್ ರಿಪೋರ್ಟ್ ಇದೆ, ಇದು ನುಂಗ್ಬೋದು ಅಂತ ಒಂದು ಸರ್ಟಿಫಿಕೇಟ್ ಪಡ್ಕೊಂಡಿರ್ತಾನೆ. ಪ್ರತಿನಿತ್ಯ ಒಂದು ಮಾತ್ರೆ ನುಂಗ್ತಾ 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 ಬಂದಾಗ ನಿಮ್ಮ ಹೊಟ್ಟೆ ಒಳಗಡೆ ಒಂದು ಚೀಲ ಅಂತಕ್ಕಂಥದ್ದಿದೆ, ಸ್ಟೋರೇಜ್ ಮಾಡ್ತಕ್ಕಂಥ ಚೀಲ. ಇದನ್ನೆಲ್ಲ ನಾವು ಉದಾಹರಣೆಗಳು ಕೊಟ್ಟು ಹೇಳ್ತಾ ಇದ್ದೀವಿ. ಇದು ಮೂಢನಂಬಿಕೆ ಅಂತ ನಾವು ತೋರಿಸೋದಕ್ಕೆ ಈ ಮಾತುಗಳಲ್ಲಿ ತೋರಿಸ್ತೀವಿ, ಬೇಕಾದ್ರೆ ಸಾಕ್ಷಿಗಳು ತೋರಿಸ್ತೀವಿ. ಓಕೆ. ಆ ಚೀಲ, ಆ ಮಾತ್ರೆ ಬಿದ್ದ ಕೂಡಲೇ ನಿಮಗೆ ಒಂದು ರಸ ಉಕ್ಕುತ್ತಿದೆ, ಒಂದು ಹೀರಿಕ್ ಆಸಿಡ್ ಉಕ್ಕುತ್ತಿದೆ ಒಳಗಡೆ ಅಂತ ಹೇಳ್ತಾರೆ ವೈದ್ಯರುಗಳು ಕೂಡ ಹೇಳ್ತಾರೆ. ಆ ಮಾತ್ರೆ ಬಿದ್ದ ಜಾಗದಲ್ಲಿ ಉಕ್ಕಿ 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 ಏನಾಗಿರುತ್ತೆ ಜಾಗ ಯೋಚನೆ ಮಾಡಿ, ಡ್ಯಾಮೇಜ್ ಆಗಿರುತ್ತೆ, 100% ಡ್ಯಾಮೇಜ್ ಆಗಿರುತ್ತೆ. ಇಷ್ಟೇ, ನೀವು ವೈದ್ಯರೆಲ್ಲ ಏನಿಲ್ಲ, ಹಂಗೆ ಹೇಳ್ಬಿಟ್ರಿ. ಹೌದು. ಒಂದು ಹಂಡೆನ ಪ್ರತಿನಿತ್ಯ ಕಾಯಿಸ್ತಾ ಇದ್ದಾಗ ನೀರಾಕಿ ನೀರಾಕಿ ಒಂದು ಲೇಯರ್ ಥರ ಕಟ್ಟಿರುತ್ತೆ ನೋಡಿ. ಕರೆಕ್ಟ್, ಕೆಳಗಡೆನೇ ಅದು ಹಂಡೆ, ನಮ್ಮ ಹೊಟ್ಟೆ ಒಳಗಡೆ ಅದೇ ರೀತಿ ಆಗುತ್ತೆ. ನಂತರ ವಿಷನೂ ಕೂಡ ಸೇವನೆ ಮಾಡಿ ಅಂತ ಯಾವ ಉಲ್ಲೇಖಗಳು ಕೂಡ ಇಲ್ಲ, ಯಾವ ಆಯುರ್ವೇದಿಕ್ ಗ್ರಂಥಗಳು. ಇದು ಒಂದು ರೀತಿ, ಇದು ನಮಗೆ ಕೇಳಕ್ಕೆ ತುಂಬ ಚೆನ್ನಾಗೈತೆ. ಇದು ಫ್ಯೂಚರಲ್ಲಿ ಹಿಂಗಾಗೋದ್ರೆ ಏನು ಕಚ್ಚಿದ್ರು ನಾವೇನು ಸಾವು ಬರಲ್ಲ ಅನ್ನೋ ಲೆಕ್ಕದಲ್ಲಿ ಅದು ತಲೆಗೆ ಹೋಗ್ಬಿಡುತ್ತೆ. ಹೌದು, ಆ ರೀತಿ ಏನಾದರೂ ಇದ್ದಿದ್ರೆ ನಮ್ಮ ಆಯುರ್ವೇದಿಕ್ ವೈದ್ಯರುಗಳು ನಾವೇ ರೆಡಿ ಮಾಡ್ಕೊತಾ ಇದ್ವಿ ಅಲ್ವಾ, ನಾವೇ ರೆಡಿ ಮಾಡ್ಕೊತಿದ್ವಿ. ಯಾಕೆ ಯಾರಿಗೇನು ಭಯ ಪಡಬೇಕಾಗಿತ್ತು? ಇವತ್ತು ನಮ್ಮ ಆಶ್ರಮದಲ್ಲಿ ಹಲವಾರು ಹಾವುಗಳು ಬರ್ತಿದೆ, ಹಾಗೆ ಹೆಗಲ ಮೇಲೆ ಹಾಕೊಂಡು ಹೋಗಿ ಬಿಸಾಕ್ಬೋದಾಗಿತ್ತು. ನಾವು ಹಾವು ಬಂದರೆ ಅನ್ನೋ ಥರ ನಾವೇ ಅಷ್ಟು ದೂರ ಓಡಾಗ್ತಾ ಇದ್ದೀವಿ. ಹೌದು, ಅದು ಒಂದು ಮೂಢನಂಬಿಕೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಇದು 100% ಫೇಕ್ ಐತೆ, ಸುಳ್ಳು ಸುಳ್ಳದು. ಪ್ರತಿನಿತ್ಯ ವಿಷ ಸೇವನೆ ಒಂದು ಒಳ್ಳೇದಾಗುತ್ತೆ, ಮೈಕೈನ ಹೋಗುತ್ತೆ ಅನ್ನೋ ಮಾತ್ರನೆ ನಮಗಿಷ್ಟು ಒಳಗಡೆ ಎಫೆಕ್ಟ್ ಮಾಡ್ತಿದೆ ಅಂದರೆ, ಇನ್ನು ವಿಷ ಸೇವನೆ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಏನು ಎಫೆಕ್ಟ್ ಆಗಲ್ಲ? ಇದು ಕೆಲವೊಂದು ಫಾರಿನ್ ಲ್ಯಾಬ್ಗಳಲ್ಲಿ ಗುರುಗಳೇ, ವಿಷದ್ದು ಕೆಲವೊಂದು ಹಾವಿನ ವಿಷಕ್ಕೆ ತುಂಬ ರೇಟ್ ಕೊಟ್ಟು ತೊಗೊತಾರೆ. ಅವುಗಳನ್ನ ಏನು ಈ
ಲಿಕ್ಕರ್ಗೆ ಯೂಸ್ ಮಾಡ್ತಾರೆ ಸಾರಾಯಿ ಯೂಸ್ ಮಾಡ್ತಾರಂತ ಕೇಳ್ಪಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ. ಬಟ್ ಅದು ಪಾಯ್ಸನ್ ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ಇವರು ಸ್ಪ್ರೆಡ್ ಮಾಡಿ ಅದನ್ನು ಯೂಸ್ ಮಾಡ್ತಾ ಇರ್ಬೋದಲ್ವಾ? ಕೆಲವೊಂದು ಫಾರ್ಮುಲಾಗಳಿದೆ, ಅದನ್ನು ನಮ್ಮ ಆಯುರ್ವೇದಿಕಲ್ಲೂ ಕೂಡ ಕೆಲವೊಂದು ವಿಷಯಗಳಿಂದ ಟ್ರೀಟ್ಮೆಂಟ್ ಮಾಡೋವಂಥದ್ದು ಇದೆ, ಅದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ ನಾವು. ಖಂಡಿತ ಖಂಡಿತ. ನೋಡಿ, ವಿಷದ ಕೆಲವೊಂದು ಪ್ರಮಾಣಗಳು ಅಂತ ಇರುತ್ತೆ. ವಿಷ ಹೊಟ್ಟೆಗಿದೆ, ನೇರವಾಗಿ ಸೇವನೆ ಮಾಡೋವಂಥದ್ದಲ್ಲ. ಅದು ನೇರವಾಗಿ ಸೇವನೆ ಮಾಡಿದ್ರೆ ಅಡ್ಡಪರಿಣಾಮ ಬೀರೇ ಬೀರುತ್ತೆ, ರಕ್ತನ ಎಪ್ಪಕಟ್ಟೇ ಕಟ್ಟುತ್ತೆ. ವಿಷ, ಹಾವಿನ ವಿಷ ಸಂಪೂರ್ಣ ನಮ್ಮ ದೇಹದ ಮೇಲೆ ಯಾವ ರೀತಿ ತೊಂದರೆ ಮಾಡುತ್ತೆ ಅಂತ ಹೇಳಿದ್ರೆ, ವಿಷ ಕಚ್ಚಿದ ಕೂಡಲೇ ಹೆಂಗೆ ಸತ್ತೋಗ್ತಾನೆ ಮನುಷ್ಯ ಅಂತ ಹೇಳಿದ್ರೆ, ಸಂಪೂರ್ಣ ನಮ್ಮ ನರನಾಡಿಗಳನ್ನೆಲ್ಲ ಬ್ಲಾಕ್ ಮಾಡುತ್ತೆ. ಅದು ರಕ್ತನ ಎಪ್ಪ ಕಟ್ಸ್ಕೊಳ್ತಾ ಹೋಗ್ತಾರತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಎಪ್ಪ ಕಟ್ತಾ ಹೋಗ್ತಾರತ್ತೆ. ಆವಾಗ ಎದೆ ಭಾಗದಲ್ಲಿ ರಕ್ತ ಎಪ್ಪ ಕಟ್ಟಿದಾಗ ಏನಾಗುತ್ತೆ, ಮನುಷ್ಯ ಸಾವನ್ನು ಒಪ್ತಾನೆ. ದಿನ ನಾವು ವಿಷ ಸೇವನೆ ಮಾಡೋದು ಬಹಳ ತಪ್ಪು ತಪ್ಪು ತಪ್ಪು. ನಂತರ ನೀವು ಹೇಳಿದ್ರೆ ಯಾವಾಗಲೇ ಈ ಸಾರಾಯಿಗೇನೋ ಮಿಕ್ಸ್ ಮಾಡ್ತಾರೆ, ಸುಳ್ಳು ಸುಳ್ಳಲ್ಲ, ಅದು ಆಗೋದಿಲ್ಲ. ನಿಮಗೆ ನೋಡಿ, ಆ ಸಾರಾಯಿ ಒಳಗಡೆ ನೀವು ಒಂದು ಮತ್ತೆ ಯಾಕೆ ಬರುತ್ತೆ ಅಂತ ಕೇಳಿದ್ವಿ ನಿಮ್ಗೆ. ಈಗ ಇದು ಬೆಳೆಯೋದಕ್ಕೆ ನಾವು ತಿಳ್ಕೊಂಡಿರೋ ಪ್ರಕಾರ, ನಮಗೆ ಗೊತ್ತಿರೋಷ್ಟು ನಾವು ಮಾತಾಡ್ತೀವಿ. ನಿಮ್ಗೆ ಇವತ್ತು ಹೊಗೆ ಸೊಪ್ಪನ್ನು ಬೆಳೆಯೋದಕ್ಕೆ ಒಂದು ಅನುಮತಿ ಇಲ್ಲ ಸರ್ಕಾರದಿಂದ, ನಂತರ ಗಸಗಸೆ ಬೆಳೆಯೋದಕ್ಕೆ ಅನುಮತಿ ಇಲ್ಲ. ಅವೆರಡನ್ನು ಕೂಡ ನಾವು ಆಲ್ಕೋಹಾಲ್ ಒಂದು ತಯಾರಿ ಮಾಡೋದಕ್ಕೆ ಈ ಮೂಲಿಕೆಗಳನ್ನ ಉಪಯೋಗಿಸ್ತಕ್ಕಂಥ, ಅದನ್ನು ಒಂದು ಕಂಟ್ಯಾಕ್ಟ್ ಮಾಡಿ ಅವರೇನು ಅವ್ರ ವಿಧಾನಗಳಲ್ಲಿ ಅವರು ತಯಾರಿ ಮಾಡ್ತಾರೆ. ಅದರಿಂದ ಮಾಡ್ತಕ್ಕಂಥದ್ದು ಈ ನಾಗರಾವ ವಿಷಗಳು ಅಥವಾ ವಿಷ ಅಂತ ಏನಿರುತ್ತೋ, ಕೆಲವರು ಇದೆ, ದೊಡ್ಡ ದೊಡ್ಡ ಲಾಭಗಳಿದೆ ನಮ್ಮ ಭಾರತದಲ್ಲೂ ಇದೆ, ಹೊರದೇಶದಲ್ಲೂ ಇದೆ, ಎಲ್ಲ ಕಡೆಯೂ ಇದೆ. ಅದನ್ನು ಕೆಲವೊಂದು ಪ್ರಯೋಗಗಳಿಗೆ ಉಪಯೋಗಿಸ್ತಕ್ಕಂಥದ್ದು. ಸೊ ಇದು ಸೇವನೆ ಇಲ್ಲ, ಸೇವನೆ ಇಲ್ಲ. ಈ ಔಷಧಿಗಳನ್ನು ಇವತ್ತು ಪ್ರಥಮವಾಗಿ ಒಂದು ಔಷಧಿಯನ್ನು ತಯಾರಿ ಮಾಡ್ತಾನೆ ಒಬ್ಬ ವಿಜ್ಞಾನಿ, ತಯಾರು ಮಾಡ್ತಾನೆ. ಹಾವು ಕಚ್ಚಿರ ಒಂದು ಹಾವು ಕಚ್ಚಿದ್ದಕ್ಕೆ ಈ ಮಾತ್ರೆ ನುಂಗಿದ್ರೆ ಇಮ್ಡಿಯೇಟ್ ಸರಿ ಹೋಗುತ್ತೆ ಅನ್ನೋದಕ್ಕೋಸ್ಕರ, ಆ ವಿಷನ ಈ ಔಷಧಿನ ಇದನ್ನು ಪ್ರಯೋಗ ಮಾಡೋದಕ್ಕೋಸ್ಕರ, ಒಂದು ಹೊಸದಾಗಿ ಪ್ರಾರಂಭ ಕಂಡಿಡಿಯೋದಕ್ಕೋಸ್ಕರ ಅದನ್ನು ಒಂದು ಲ್ಯಾಬ್ ಅಂತ ಮಾಡಿಕೊಂಡು ಅವನನ್ನು ಹೊಸದಾಗಿ ತಯಾರಿ ವಿಜ್ಞಾನಿಗಳು ಪರೀಕ್ಷೆ ಮಾಡೋದಕ್ಕೋಸ್ಕರ ಇಟ್ಟಿರ್ತಾರೆ, ಜನಗಳಿಗೆ ತಿನ್ನಿಸೋದಕ್ಕೋಸ್ಕರ ಅಲ್ಲ. ಸೊ ಇದೊಂದು ಮೂಢನಂಬಿಕೆ ಇದೆ, ಮತ್ತು ಇದೊಂದು ಸುಮ್ಮನೆ ಲೂಸ್ ಟಾಕ್ ಥರ ಓಡಾಡ್ತಾ ಇದೆ. ನಂತರ ಇನ್ನೊಂದು ವಿಚಾರಣೆ, ನಿಮ್ಮ ನಾವೇನು ಒಂದು ಪ್ರಸ್ತಾಪ ಮಾಡಿದ್ರಿ ನಿಮ್ಮ ಹತ್ರ ಬೇವಿನ ಸೊಪ್ಪು ಒಂದೊಂದು ಹಿಡಿ ತಿನ್ನಿ, ಬಹಳ ತಪ್ಪು. ತುಂಬ ಕಹಿ ಅಂಶ, ತುಂಬ ಕಹಿ ಅಂಶ ದೇಹಕ್ಕೆ ಪ್ರತಿನಿತ್ಯ ಸೇರ್ತಾ 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 ಬಂದಾಗ ಏನಾಗುತ್ತೆ ಅಂತ ಹೇಳಿದಾಗ, ಸಂಪೂರ್ಣ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಓಹೋ, ಜಾಂಡಿಸ್ ಪ್ರಥಮವಾಗಿ ಬರ್ತಕ್ಕಂಥದ್ದು ಹೆಚ್ಚು ಕಹಿ ಸೇವನೆ ಮಾಡಿದಾಗ ಪ್ರಥಮವಾಗಿ ನಮ್ಮ ಹತ್ರ ಮೂಡ್ತಕ್ಕಂಥ ಕಾಯಿಲೆ ಫಸ್ಟು ನಿಮಗೆ ಪ್ರಾರಂಭ ಆಗೋದು. ಉಣಿದ ಕೂಡಲೇ ಮೊಡಕೆ ಚಿಗುರುತ್ತೆ ಅಂತ ಹೇಳ್ತಿರಲ್ಲ, ಆ ರೀತಿ ಯೂರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ನಂತರ ಯೂರಿನಲ್ಲಿ ಹಳದಿ ಬಣ್ಣ ಹೋಗ್ತಿದೆ, ಉರಿ ಮೂತ್ರ ಅಂತ ಅದು ಮತ್ತೆ ಸ್ಟಾರ್ಟ್ ಆಗುತ್ತೆ. ಇನ್ನೂ ಮೀರಿದ್ರೆ ನಿಮಗೆ ಜಾಂಡಿಸ್ ಕಾಯಿಲೆ ಕಂಡು ಬರುತ್ತೆ. ನಂತರ ಇನ್ನೂ ಮೀರಿದಾಗ ಕಿಡ್ನಿ ಇನ್ಫೆಕ್ಷನ್, ಕಿಡ್ನಿ ಹೋಗಿದೆ, ಕಿಡ್ನಿ ಡ್ಯಾಮೇಜ್ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಕುಳಿತಾ ಬರುತ್ತೆ. ನಂತರ ಕರುಳಲ್ಲಿ ಸಂಪೂರ್ಣ ಹುಣ್ಣುಗಳು ಸ್ಟಾರ್ಟ್ ಆಗುತ್ತೆ, ಮಲ ಕಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೆಚ್ಚು ಕಹಿ ಸೇವನೆ ಮಾಡಬೇಡಿ. ಈಗ ಮಾಡಿ, ಸೇವನೆ ಮಾಡಿ. ಇವತ್ತು ನೀವು ಅಲ್ಲಿ ಬ್ರಷ್ ಮಾಡಿ ದಿನ ಪೂರ್ತಿ ಬ್ರಷ್ ಮಾಡ್ತಿರ್ತೀರ, ಎಷ್ಟು ಬೇಕೋ ಅಷ್ಟೇ ಬ್ರಷ್ ಮಾಡ್ತೀರಾ ಬರ್ತೀರಾ. ಅದೇ ರೀತಿ ಸ್ವಲ್ಪ ಸ್ವಲ್ಪ ಸ್ವಲ್ಪ, ಈಗ ಒಂದು ಪಲ್ಯಕ್ಕೆ ಎಷ್ಟು ಬೇಕು ಅದನ್ನೇ ಅನ್ನ ಥರ ತಿನ್ನೋಕೆ ಹೋಗಬೇಡಿ. ಕಹಿ ಹೆಚ್ಚಾಗಿ ಉಪಯೋಗಿಸ್ಬೇಡಿ. ಬೇವಿನ ಸೊಪ್ಪನ್ನು ಹೆಚ್ಚಾಗಿ ತಿನ್ನಬೇಡಿ, ಖಾಲಿ ಹೊಟ್ಟೆಯಲ್ಲಿ ಎದ್ದೋಗಿ ತಿನ್ಬಿಡು ಅಂತ ಹೇಳ್ತಾರೆ. ಸಂಪೂರ್ಣ ಸಿಟ್ರಿಕ್ ಆಸಿಡ್ ನಿಮಗೆ ಕುದಿಕೆವರೆಗೂ ಇರುತ್ತೆ. ಓಹೋ, ಓಕೆ. ಬೇವಿನ ಸೊಪ್ಪು ತಿಂದು ಕೂಡಲೇ ಅವ್ನು ತೇಕಿದ್ರೂ ಅದೇ ವಾಸನೆ ಬರ್ತಿರುತ್ತೆ. ಸಂಪೂರ್ಣ ಹೊಟ್ಟೆಯೊಳಗಡೆ ಹುಣ್ಣನ್ನು ಉತ್ಪತ್ತಿ ಮಾಡುತ್ತೆ, ಕರಳುಗಳು ಅಲ್ಸರ್ ಬರುತ್ತೆ, ಕರಳೆಲ್ಲ ಹುಣ್ಣು ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಬೇವಿನ ಸೊಪ್ಪು ಪ್ರಮಾಣ ತಿನ್ನಿ, ಒಂದೆಲೆ ಎರಡೆಲೆ ಸಾಕು. ಸೊ ಅತಿಯಾದ್ರೆ ಇಲ್ಲಿ ಅಮೃತನ ವಿಷ, ಬೇವಿನ ಸೊಪ್ಪು ಸುಮಾರು ಕಾಯಿಲೆಗಳಿಗೆ ಅದರ ಅದ್ಭುತವಾಗಿರ್ತಕ್ಕಂಥ ಔಷಧಿ. ಬಟ್ ಅದಕ್ಕೋಸ್ಕರ ನಮ್ಮ ಯಾರೋ ಹೇಳಿದ್ದಾರೆ ಏನೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಜನರಲ್ಲಾಗಿ ಏನೂ ಮಾಡ್ಕೊಳಕ್ಕೆ ಹೋಗ್ಬೇಡಿ. ವೈದ್ಯರ ಸಲಹೆ ಪಡ್ಕೊಂಡು ನೀವು ತಿನ್ನೋದಕ್ಕೆ ಪ್ರಾರಂಭ ಮಾಡಿ. ಸೊ ಇದು ಸಾಧಾರಣವಾಗಿ ನೋಡೋದಕ್ಕೆ ನಮಗೆ ಬೇವಿನ ಸೊಪ್ಪು ಆಲ್ಮೋಸ್ಟ್ ತುಂಬ ಚೆನ್ನಾಗೈತೆ ಅಂದ್ಬಿಟ್ಟು ತುಂಬ ಜನ ಈಗ ಅಭ್ಯಾಸಗಳು ಮಾಡಿಕೊಂಡಿದ್ದಾರೆ ಒಂದಷ್ಟು ತಿನ್ನೋರು. ಅಂಥವ್ರು ದಯವಿಟ್ಟು ಇದನ್ನು ಈ ಎಪಿಸೋಡ್ಗಳನ್ನ ನೋಡಿ ಸ್ವಲ್ಪ ಎಚ್ಚರಿಕೆಯಿಂದ ಬಳಸೋದನ್ನು ಕಲ್ತ್ಕೊಬೇಕು ಅಂತೇಳಿ ಕೇಳ್ಕೊತೀವಿ. ಸೊ ನೆಕ್ಸ್ಟ್ ಈಗ ಗುರುಗಳೇ, ಈಗ ಇನ್ನೊಂದು ಎಪಿಸೋಡಲ್ಲಿ ನಮಗೆ ಈಗ ಸುಮಾರು ಜನ ಪಾಯ್ಸನ್ ಕುಡಿದ್ಬಿಡ್ತಾರೆ. ಸೊ ಸೂಸೈಡ್ ಕೇಸ್ಗಳು, ಔಷಧಿಗಳು, ಬಾಟ್ಲುಗಳು ತೋಟಗಳಿಗೋ ಎಲ್ಲೋ ಔಷಧಿ ಹೊಡೆಯೋಕ್ಕೆ ಮಡಗಿರೋದನ್ನು ತೊಗೊಂಬಂದು ಸೂಸೈಡ್ ಮಾಡ್ಕೊಬೇಕು ಅಂತೇಳಿ ಔಷಧಿ ಪಾಯ್ಸನ್ ಕುಡಿದ್ಬಿಟ್ಟಿರ್ತಾರೆ. ಅಂಥ ಕೇಸಲ್ಲಿ ನಮಗೆ ಕೈ ಕಾಲಾಡಿರಲ್ಲ, ಮತ್ತು ಆ ಟೈಮ್ನಲ್ಲಿ ಯಾರಾದರೂ ಫಸ್ಟ್ ಅವರನ್ನು ನೋಡಿದ್ರೆ ಇವ್ರು ಪಾಯ್ಸನ್ ಕುಡಿದವ್ರು ಅಂತ ಗೊತ್ತಾಗಿದ ತಕ್ಷಣ
ಯಾವುದನ್ನು ಮಾಡಬೇಕು ಅವ್ರನ್ನ ಫಸ್ಟ್ ಉಳಿಸೋದಕ್ಕೆ ಫಸ್ಟ್ ಏಡ್ ಮಾಡಿ, ಇಲ್ಲ ಅದನ್ನು ಸರಿ ಮಾಡೋಕ್ಕಾಗುತ್ತಾ, ಇಲ್ಲ ಅವರು ಆಸ್ಪತ್ರೆಗೆ ಹೋಗೋವರೆಗೂ ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ಏನೆಲ್ಲ ಚಿಕಿತ್ಸೆ ಕೊಡ್ಬೋದು ಅವ್ರಿಗೆ? ಖಂಡಿತವಾಗಿ ಕೊಡ್ಬೋದು.